ಈಗಾಗಲೇ ನೀವು ಏನಾದರೂ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅಥವಾ ಅಧ್ಯಕ್ಷರು ಆದಂಥ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಮೊದಲನೇದೇನು ಅಂತ? ಮೊದಲನೇದು ಭ್ರಷ್ಟಾಚಾರ ನಿಲ್ಲಿಸ್ಬೇಕು. ಓಕೆ. ಆಮೇಲೆ ಸರ್ಕಾರಿ ಹಾಸ್ಪಿಟ್ಲ್ಗಳು ಬರಬೇಕಲ್ಲಿ, ಆಮೇಲೆ ಸರ್ಕಾರಿ ಶಾಲೆಗಳು ದುರಸ್ತಿ ಆಗಬೇಕು. ಆಮೇಲೆ ಬಡ ಜನ, ಪಾಪ ಬಡ ಜನ ಅಲ್ಲೇನಾಗಿದೆ ಅವ್ರಿಗೆ ಕೆಲವು ಕಾನೂನುಗಳೇ ಗೊತ್ತಿಲ್ಲ ಇನ್ನು. ಕಾನೂನುಗಳು ಏನಾದರೆ ಏನು ಅಂತ. ಇವತ್ತು ನೀವು ಹೋಗಿ ಈಗ ನಮ್ಮ ಸರ್ಕಾರ ಕೊಟ್ಟಿರೋ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟೋ ಜನಕ್ಕೆ ಆ ಯೋಜನೆನ ಹೆಂಗೆ ನಾವು ತಗೋಬೇಕು ಅನ್ನೋದೇ ಗೊತ್ತಿಲ್ಲ. ಆ ಬಿ ಪಿ ಎಲ್ ಕಾರ್ಡ್ ಲ್ಯಾಪ್ಸ್ ಆಗಿರೋರು ಬಿ ಪಿ ಎಲ್ ಕಾರ್ಡ್ ರಿನಿವಲ್ ಮಾಡೋಕ್ಕೆ ಇವತ್ತವರೆಗೂ ಒಬ್ಬರು ಮಾಹಿತಿ ಕೊಟ್ಟಿಲ್ಲ. ಏನಾದರೂ ಕೂಡ ಪರದಾಡ್ತಾ ಇದ್ದಾರೆ, ಇನ್ನೂ ಪರದಾಡ್ತಾ ಇದ್ದಾರೆ. ನಾನು ಕೆಲವರಿಗೆ ನನಗೆ ತಿಳಿದಿರೋದೆಲ್ಲ ಹೇಳಿದ್ದೀನಿ. ಈ ಥರ ತುಂಬ ಇದೆ ಅಲ್ಲಿ. ಯಾಕೆಂದರೆ ಎಜುಕೇಟ್ ಮಾಡಬೇಕು ಮೊದಲು, ನಾವು ಮಕ್ಕಳಿಗೆ ಎಜುಕೇಷನ್ಗೆ ನಾವು ಇದು ಮಾಡಬೇಕು. ಎಸ್, ಆ ಥರ ಪರಿಸ್ಥಿತಿನ ಬದಲಾವಣೆ ಮಾಡಬೇಕು. ಗೋಪಾಲ್ಪುರ ಕ್ಷೇತ್ರದ ಜನರ ಕಷ್ಟಗಳನ್ನು ದಯಾನಂದ್ ಅವರು ಎಷ್ಟು ಹತ್ತಿರದಿಂದ ನೋಡಿದ್ದಾರೆ ಅಂತ? ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾನು ಏನು ಸಿಟಿಲಿ ಇಲ್ಲಿ ದಾಸರಳ್ಳಿಲಿ ಇದ್ದೀನಿ ಅಂತೇಳಿ ನಾನು ಏನು ಹಳ್ಳಿ, ನಾನು ಪ್ರತಿ ದಿನವೂ ಹೋಗ್ತೀನಿ ಊರಿಗೆ. ಅಲ್ಲಳ್ಳಿ ಕಷ್ಟ ಸುಖ ಏನು ಅಂತ ನೋಡಿದ್ದೀನಿ. ಈ ಮಳೆ ಬಂದಾಗ ಏನಾಗುತ್ತೆ, ಆ ವ್ಯವಸಾಯದ ಪರಿಸ್ಥಿತಿ ಏನಾಗಿದೆ. ಇವತ್ತೆಲ್ಲ ಬಿಡಿ, ಇವ ಎಕರೆ ಇದ್ದಿದ್ದು ಇವತ್ತೆಲ್ಲ 30-40 ಲೆಕ್ಕಕ್ಕೆ ಬಂದಿದ್ದಾರೆ ಅಲ್ಲಿರೋ ಜನ. ಕೆಲವರೇ ಕೆಲವರು 10% ಪ್ರಭಾವಿಗಳು ಜಾಗ ಉಳಿಸ್ಕೊಂಡಿದ್ದಾರೆ. ಅಗ್ರಿಕಲ್ಚರ್ ಮಾಡೋಕ್ಕೂ ಚೈತನ್ಯ ಇಲ್ಲ. ಅಂಥ ಪರಿಸ್ಥಿತಿಲಿ ಈಗ ಏನಾಗ್ತಾ ಇದೆ ಅಂದರೆ ಅವರಿಗೆ ಒಂದು ಯೋಜನೆಯೇ ಇಲ್ಲ. ಯೋಜನೆಯೇ ಇಲ್ಲ. ಅದಕ್ಕೆ ಆ ಒಂದು ಬದಲಾವಣೆ ಥರ ನಾನು ಒಂದು ಉದ್ದೇಶ ಇಟ್ಕೊಂಡು ನಾನು ಪ್ರತಿ ವಾರ ಪ್ರತಿ 3 ದಿನಕ್ಕೊಂದ್ಸಲ ಹಳ್ಳಿ ಕಡೆ ಹೋಗ್ತಾ ಇರ್ತೀನಿ. ನಾನು ಒಂದೊಂದು ಹಳ್ಳಿ ಭೇಟಿ ಮಾಡ್ತಾಯಿದ್ದೀನಿ. ಮೂಲತಃ ಹಳ್ಳಿ ಪ್ರಾಬ್ಲಮ್ ಏನು ಅನ್ನೋದು ನಮಗೆ ಚೆನ್ನಾಗಿ ತಿಳಿದಿದೆ. ಹಳ್ಳಿಯ ವಾತಾವರಣವನ್ನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀರಾ, ಆ ಕಷ್ಟವನ್ನು ಅನುಭವಿಸಿ ಬಂದಿದ್ದೀರಾ. ಈ ಬಾರಿ ಜಿಲ್ಲಾ ಪಂಚಾಯತಿ ಟಿಕೆಟ್ ಆಕಾಂಕ್ಷಿಯಾಗಿ ಸಾಕಷ್ಟು ವ್ಯವಸ್ಥೆ ಸಿದ್ಧತೆಯು ಕೂಡ ಮಾಡ್ಕೊಳ್ತಾ ಇದ್ದೀರಾ. ಸೊ ಮುಂದಿನ ನಡೆ ಹೇಗಿದೆ ಅಂತ? ಈಗ ನಾನು ನನ್ನ ಲೆವೆಲಲ್ಲಿ ಸಿದ್ಧತೆಯನ್ನು ಮಾಡ್ತಾಯಿದ್ದೀನಿ. ಅದೇ ಥರ ಮತದಾರ ಬಂಧುಗಳು ಏನಿದೆ, ಆ ಮತದಾನದ ಭಿಕ್ಷೆ, ಮತದಾರದ ಆಕಾಂಕ್ಷೆ ಏನಿರುತ್ತೆ ಅದನ್ನು ಜನಗಳ ತೀರ್ಮಾನಕ್ಕೆ ಬಿಡ್ತೀನಿ. ಹಾಗೆ ನಾನು ಏನು ರಾಜಕೀಯ ನಡೆಯಿದೆ, ಜನಗಳು ಆಶೀರ್ವಾದ ಮಾಡಿದ್ರೆ ರಾಜಕೀಯ. ಜನಗಳ ಆಶೀರ್ವಾದ ಇಲ್ಲಾಂದರೆ ನಾನು ಏನು ಮಾಡೋಕ್ಕಾಗಲ್ಲ, ಯಾವ ಶಾಸಕನೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ಜನಗಳ ಆಶೀರ್ವಾದ, ಜನಗಳಿಗೆ ನಾನು ಇಷ್ಟ ಆಗಿದ್ದೀನಿ ಅಂದರೆ ಜನ ನನ್ನ ಎಲೆಕ್ಟ್ ಮಾಡಲಿ. ಎಸ್, ನನ್ನ ಏನು ನನ್ನ ಉದ್ದೇಶಗಳು, ನನ್ನ ಏನಿದೆ ಯೋಜನೆ ಏನಿದೆ ಅದು ಜನಕ್ಕೆ ಇಷ್ಟ ಆದರೆ ನನಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ಜನನ. ಎಸ್, ದಯಾನಂದ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದೀರಾ, ಈಗ ರಾಜಕೀಯ ಗುರು ಯಾರು ಅಂತ? ಜನಗಳೇ ಗುರುಗಳು. ಓಕೆ. ಏಕೆಂದರೆ ನಾವು ಯಾರ ಹತ್ರ ಪಾಠ ಕಲಿಬೇಕು, ಜನಗಳಿಂದನೇ ಪಾಠ ಕಲಿಬೇಕು. ಈಗ ಮುಖ್ಯಮಂತ್ರಿ ಆಗಬೇಕಾದ್ರೂ ಗುರುಗಳಿಗಿಂತ ಹೆಚ್ಚಾಗಿ ಜನಗಳು ಓಟ್ ಹಾಕಿದ್ರೆ ತಾನೇ ಮುಖ್ಯಮಂತ್ರಿ ಶಾಸಕರು. ಹೌದು. ಅದರಿಂದ ನನ್ನ ಪ್ರಕಾರ ಜನಗಳೇ ಗುರುಗಳು. ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಒಂದೊಂದು ಪಾಠ ಕಲಿತೀವಿ. ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ನಾವು ಪಾಠ ಕಲಿತೀವಿ. ಸೊ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಏನಾದರೂ ಮಾಡಲು ಸಿದ್ಧ ಅನ್ನೋ ಹಾಗೆ ಅಣ್ಣವರು ಹೇಳಿರೋ ಮಾತನ್ನು ದಯಾನಂದ್ ಅವರು ನಡೆದಂತೆ ನುಡಿತಾ ಇದ್ದಾರೆ ಅಂತ ಹಂಗೆ. ಖಂಡಿತ, ಅಣ್ಣವ್ರ ಮಾತು ಹೇಳಿದ ಸತ್ಯನೇ. ಅವರು ಹೇಳಿದ್ರು ಅಭಿಮಾನಿ ದೇವರುಗಳು ಅಂತ. ನಾವು ಜನನೇ ಗುರುಗಳು ಅನ್ನೋ ಲೆಕ್ಕದಲ್ಲಿ ನಾವು ಅವ್ರನ್ನ ಅವರಿಂದ ಕಲ್ತ್ಕೊಂಡು ನಾವು ಮುಂದೆ ಹೋಗೋಣ ಅಂತ. ಜನರನ್ನು ರಾಜಕೀಯ ಗುರುಗಳಾಗಿ ಮುಂದಿಟ್ಕೊಂಡು ಮಾಡ್ತಾ ಇದ್ದೀರಾ. ರಾಜಕಾರಣವನ್ನು ಇದೇ ರೀತಿ ಮಾಡಬೇಕು, ಹೀಗೇ ಇರಬೇಕು ರಾಜಕಾರಣ ಅಂತ ಅಂದರೆ ಹೇಗೆ ಮಾಡ್ಬೋದು ಅಂತ ಇಲ್ಲಿ? ಅಲ್ಲ, ನಾವು ಜನಕ್ಕೋಸ್ಕರ ರಾಜಕೀಯ. ಜನಗಳಿಗೆ ರಾಜಕೀಯದಿಂದ ಏನು ಒಳ್ಳೇದು ಮಾಡ್ಬೋದು ಅದನ್ನು ಖಂಡಿತ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಿ ನಾನು ಜನಗಳು ಒಳ್ಳೇದಕ್ಕೋಸ್ಕರ ನಾನು ರಾಜಕೀಯ ಮಾಡ್ತೀನಿ. ನನ್ನ ಯಾರಿಗೂ ನಮ್ಮ ಶತ್ರುಗೂ ನಾವು ಕೆಟ್ಟದ್ದು ಬಯಸೋಕ್ಕೆ ಹೋಗಲ್ಲ. ನಾವು ಜನಗಳಿಗೋಸ್ಕರ ನಾವು ಏನು ಆದ್ಯತೆ ಮೇರೆ ಜನಗಳಿಗೆ ಎಷ್ಟು ನಮ್ಮ ಕೈಲಿ ಸ್ಪಂದಿಸ್ಬೋದು ಅಷ್ಟು ಕೆಲಸ ಮಾಡ್ತೀನಿ ನಾನು.